श्री गुरु बसव लिंगाय नमः, श्री गुरु बसव लिंगाय नमः। महिमा पुरुषनागिरुवंतह बसवण्णनवरु तम्म वचनदोळग हीगे हेळ्तारे, जगदगल मुगिलगल जगदगल मुगिलगल मिगेयगल निम्मगल पाताळदिंद तत्त निम्म श्रीचरण ब्रह्मांडदिंद तत्त निम्म मणिमुकुट अगम्य अगोचर अप्रमाण अप्रतीम लिंगवे ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಲಿಂಗದೇವನು ಅವನ ಪಾದದರ್ಶನವನ್ನು ಮಾಡಲಿಕ್ಕೆ ಹೋದರೆ ಆ ಲಿಂಗದೇವನ ಪಾದ ಪಾತಾಳ ಎಲ್ಲಿಯವರೆಗೆ ಇವರಿಗೆ ಕೂಡ ಇದೆಯೋ ಅಲ್ಲಿವರೆಗೂ ಕೂಡ ಅವನ ಪಾದ ಇದೆ ಅಲ್ಲಿವರೆಗೂ ಕೂಡ ಅವನ ಪಾದವಿದೆ ಇನ್ನವನ ಮಸ್ತಕ ತಲೆ ಎಲ್ಲಿವರೆಗೂ ಕೂಡ ಇದೆ ಅಂತಂದರೆ ಆಕಾಶ ಎಷ್ಟು ಎತ್ತರವಾಗಿದೆಯೋ ಅಷ್ಟೊಂದು ಎತ್ತರವಾಗಿದ್ದಾನೆ ಲಿಂಗದೇವನು ಅಷ್ಟೊಂದು ಎತ್ತರವಾಗಿದ್ದಾನೆ ಇಂತಹ ಒಂದು ಬೃಹದಾಕಾರವಾಗಿರ್ತಕ್ಕಂತಹ ಲಿಂಗದೇವನು ಅಗಮ್ಯನೂ ಅಗೋಚರನೂ ಆಗಿರುವಂತಹ ಲಿಂಗದೇವನು ನಮ್ಮ ಕರಸ್ಥಲಕ್ಕೆ ನಮ್ಮ ಶರೀರಕ್ಕೆ ನಮ್ಮ ಅಂಗೈಯೊಳಗೆ ಬಹಳ ಸಣ್ಣವನಾಗಿ ಬಂದಿದ್ದಾನೆ ಸಣ್ಣವನಾಗಿ ಬಂದಿದ್ದಾನೆ ಬಹಳ ಸುಂದರವಾಗಿರುವಂತಹ ಮಾತುಗಳನ್ನು ಹೇಳ್ತಾರೆ ಏನಂತ ನೀವು ಅನ್ಬೋದು ಏನ್ರಿ ಮುತ್ತೇರೆ ಅಷ್ಟು ದೊಡ್ಡವದಾನ ಲಿಂಗದೇವನು ಅಂತ ತಿಳ್ಕೊಂಡು ಹೇಳೋರು ನೀವ ಮತ್ತು ಸಣ್ಣವನಾಗಿ ಕೈಯೊಳಗ ಹೃದಯ ಮಂದಿರದೊಳಗೆ ವಾಸವನ್ನು ಮಾಡಿಕೊಂಡಿದ್ದಾನೆ ಅಂತ ತಿಳ್ಕೊಂಡು ಹೇಳುವಂಥವ್ರು ಕೂಡ ನೀವ ಯಾವುದು ನಿಜ ಅಂತಂದ್ರೆ ಎರಡೂ ಕೂಡ ನಿಜವೇ ಹೇಗೆಂದರೆ ಬಹಳ ಸುಂದರವಾಗಿರುವಂತಹ ಒಂದು ಉದಾಹರಣೆ ಮೂಲಕವಾಗಿ ಹೇಳುತ್ತಾರೆ ಕರಿಯು ಕನ್ನಡಿಯೋಳಡಗಿರುವಂತೆ ನೀಯನ್ನೊಳಗೆ ಅಡಗಿದೆಯಯ್ಯ ಕರಿ ಅಂದರೆ ಆನೆ ದೊಡ್ಡದಾಗಿರ್ತಕ್ಕಂತಹ ಆನೆ ಒಂದು ಸಣ್ಣದಾಗಿರ್ತಕ್ಕಂತಹ ಕನ್ನಡಿಯೊಳಗೆ ಹೇಗೆ ಕಾಣಲಿಕ್ಕೆ ಸಾಧ್ಯವಾಗಿದೆಯೋ ಹಾಗೆ ಈ ಶರೀರಕ್ಕೆ ಬೃಹದಾಕಾರವಾಗಿರ್ತಕ್ಕಂಥ ಲಿಂಗದೇವನು ಇಲ್ಲಿಗೆ ಬಂದು ವಾಸವನ್ನು ಮಾಡಿಕೊಂಡಿದ್ದಾನೆ ಇಲ್ಲಿಗೆ ಬಂದು ವಾಸವನ್ನು ಮಾಡಿಕೊಂಡಿದ್ದಾನೆ ಬಹಳ ಅದ್ಭುತವಾಗಿರುವಂತಹ ವಿಷಯವನ್ನು ಮಂಡನೆಯನ್ನು ಮಾಡುವಾಗ ಆವಾಗಿನ ಕಾಲಕ್ಕೆ ಕನ್ನಡಿ ಇದ್ದು ಈಗಿನ ಕಾಲಕ್ಕೆ ಎಲ್ಲರ ಕೈದಾಗ ಮೊಬೈಲ್ಗಳು ಬಂದಾವ ಹೌದಲ್ರಿ ಮೊಬೈಲ್ಗಳು ಬಂದಾವ ಆ ಮೊಬೈಲ್ದ ಗ್ಲಾಸಿನ ಕನ್ನಡಿ ಎಷ್ಟದ ರೀ ಕ್ಯಾಮ್ರಾದ ಕನ್ನಡಿ ಸಣ್ಣದದ ಹೌದಲ್ಲ ನೋಡ್ರಿ ನಿಮ್ಮ ಮೊಬೈಲ್ ತೆಗೆದು ಅದ ಇಲ್ಲಿ ಮೊಬೈಲ್ದಾಗ ಸಣ್ಣದೊಂದು ಗ್ಲಾಸ್ ಇಷ್ಟು ಸಣ್ಣದೈತಿ ಅಂತಹ ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಕ್ಯಾಮ್ರಾದೊಳಗೆ ದೊಡ್ಡದಾಗಿರ್ತಕ್ಕಂಥ ಗುಡಿಯನ್ನೇ ಒಂದು ಫೋಟೋ ತೆಗಿತೀವಿ ವಿಡಿಯೋ ಮಾಡ್ತೀವಿ ಆ ರಥವನ್ನು ಒಂದು ಸಣ್ಣದಾಗಿರ್ತಕ್ಕಂಥ ಕ್ಯಾಮ್ರಾದೊಳಗೆ ಫೋಟೋ ತೆಗೆದು ವಿಡಿಯೋವನ್ನು ಮಾಡುವಂಥ ಸಾಮರ್ಥ್ಯ ಒಂದು ಸಣ್ಣದಾಗಿರ್ತಕ್ಕಂಥ ಮೊಬೈಲಿಗಿರಬೇಕಾದ್ರೆ ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿಕೊಂಡಿರ್ತಕ್ಕಂಥ ಪರಮಾತ್ಮನು ಭಕ್ತನ ಹೃದಯ ಕಮಲಕ್ಕೆ ಬರುವುದು ಯಾವ ದೊಡ್ಡ ಮಾತು ಯಾವ ದೊಡ್ಡ ಮಾತು ಅದಕ್ಕೆ ಅಂತಹ ಒಂದು ಲಿಂಗದೇವನ ವಿಚಾರವಾಗಿ ನಾವು ನೋಡುತ್ತಾ ಬರುವಾಗ ಬಹಳ ಸುಂದರವಾಗಿ ಹೇಳ್ತಾರೆ ಅಂತಹ ಲಿಂಗವನ್ನು ನಾವು ಕಟ್ಟಿಕೊಂಡ ಮೇಲೆ ನಾವು ಆ ಕಡೆ ಈ ಕಡೆ ಹೋಗಬಾರದು
ಬೇರೆ ಬೇರೆ ದೇವರುಗಳಿಗೆ ನಮಸ್ಕಾರವನ್ನು ಮಾಡಬಾರದು ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಚನದೊಳಗೆ ಹೀಗೆ ಹೇಳ್ತಾರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆಡೆಯಾಗಿ ಬೀಳುವ ಲೊಟ್ಟಿ ಮೂಳನ ಕಂಡರೆ ಎಡಪಾದ ರಾಕ್ಷೆಯನ್ನು ತೆಗೆದುಕೊಂಡು ಲಟಲಟನೆ ಹೊಡೆಯಂದ ನಮ್ಮ ಅಂಬಿಗರ ಚೌಡಯ್ಯ. ಚೌಡಯ್ಯನವರು ಏನು ಹೇಳ್ತಾರೆ ಅಂತಂದರೆ, ಗುರು ಕೊಟ್ಟಿರುವಂಥ ಲಿಂಗದೇವನನ್ನು ಮೊದಲು ನೀ ಪೂಜಾ ಮಾಡು, ಅವನಿಗೆ ನೀ ಪೂಜಾ ಮಾಡಲಾರ್ದಂಗ ಎಲ್ಲೋ ಗುಡಿ ಒಳಗಿರುವಂಥ ದೇವರ ಹತ್ತಿರಕ್ಕೆ ಹೋಗಿ ನೀನು ಪೂಜಾ ಮಾಡಿದ್ರೆ ಅದರಿಂದ ಏನು ಫಲ ಸಿಗಲ್ಲಪ್ಪ, ಅಂಥ ಮೂರ್ಖನಿಗೆ ಹೊಡೀರಿ ಅಂತ ಹೇಳ್ತಾರೆ. ಅಂಥ ಮೂರ್ಖನಿಗೆ ಹೊಡೀರಿ ಅಂತಾರೆ. ಯಾಕೆ ಅಂದರೆ ಆ ಲಿಂಗಯ್ಯನ ಮಹತ್ವವನ್ನು ಅವನಿಗೆ ತಿಳಿದಿಲ್ಲ. ಹೊಡೆಯುವುದರ ಮೂಲಕವಾಗಿ ತಿಳಿಸಿ ಹೇಳಿ ಅವನಿಗೆ ಜ್ಞಾನ ಮಾರ್ಗದ ಕಡೆಗೆ ಕರ್ಕೊಂಡು ಬನ್ನಿರಿ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪವನ್ನು ಮಾಡ್ತಾರೆ. ಅದಕ್ಕಾಗಿ ಆ ಲಿಂಗದೇವನನ್ನು ನಾವು ಹೃದಯ ಮಂದಿರದೊಳಗೆ ಸ್ಥಾಪನೆಯನ್ನು ಮಾಡಿಕೊಂಡ ಮೇಲೆ, ನಾವು ಧಾರಣೆಯನ್ನು ಮಾಡಿಕೊಂಡ ಮೇಲೆ ನಾವು ಲಿಂಗದೇವನ ಜೊತೆಗೆ ಮದುವೆಯಾದಂತೆ, ಲಿಂಗದೇವನ ಜೊತೆಗೆ ಮದುವೆಯಾದಂತೆ. ಅದಕ್ಕೆ ಹಿರಿಯರು ಏನು ಹೇಳಿದರು ಅಂತಂದರೆ, ಶರಣಸತಿ ಲಿಂಗಪತಿ ಅನ್ನುವಂತಹ ಮಾತುಗಳನ್ನು. ಶರಣನಾಗಿರ್ತಕ್ಕಂಥವನು ಹೆಂಡತಿ, ಲಿಂಗದೇವನಾಗಿರ್ತಕ್ಕಂಥವನು ಗಂಡ. ಅಂತಹ ಒಂದು ಲಿಂಗದೇವನಾಗಿರ್ತಕ್ಕಂತಹ ಗಂಡನ ಜೊತೆಗೆ ನಾವು ಸಂಸಾರವನ್ನು ಮಾಡಬೇಕೇ ಹೊರತಾಗಿ ಅದನ್ನು ಬಿಟ್ಟು ಎಲ್ಲೋ ಗುಡಿಯೊಳಗಿರ್ತಕ್ಕಂಥ ದೇವರ ಜೊತೆಗೆ ನಾವು ಸಂಸಾರವನ್ನು ಮಾಡಬಾರದು ಅನ್ನುವಂತಹ ಮಾತುಗಳನ್ನು ಈ ನುಡಿಯ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಅಂತಹ ಒಂದು ಲಿಂಗವನ್ನು ಎಲ್ಲರೂ ಕೂಡ ಎದೆಯ ಮೇಲೆ ಗುರುವಿನಿಂದ ಧಾರಣೆಯನ್ನು ಮಾಡಿಕೊಳ್ಳಬೇಕು. ಗುರುವಿನಿಂದೇ ಲಿಂಗ ಧಾರಣ ಮಾಡ್ಕೋಬೇಕ್ರಿ. ಸುಮ್ಮನೆ ಎಲ್ಲೋ ಗುಡಿಗೆ ಹೋದಾಗ ಮಾರ್ಕೆಟ್ನಾಗ ಇಟ್ಟಿರುವಂಥ ಲಿಂಗವನ್ನು ತೊಗೊಂಡು ಬಂದು ಕೊಳ್ಳ ಕಟ್ಟಿಕೊಂಡ್ರೆ ಅದರಿಂದ ಏನು ನಮಗೆ ಫಲ ಸಿಗಲ್ಲ, ಗುರುವಿನಿಂದ ದೀಕ್ಷಾ ಮಾಡಿಸ್ಕೊಂಡೇ ನಾವು ಲಿಂಗ ಕಟ್ಕೋಬೇಕು. ಹಂಗ ಕಟ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಒಬ್ಬ ಮದುವೆಯನ್ನು ಆಗದೇ ಇರತಕ್ಕಂಥ ಹೆಣ್ಮಗಳು, ಮದುವೆಯನ್ನು ಮಾಡಿಕೊಳ್ಳದೇ ಇರತಕ್ಕಂಥ ಹೆಣ್ಮಗಳು ತಾಳಿಯನ್ನು ಕಟ್ಟಿಕೊಂಡ್ರೆ, ಆ ಕಾಲುಂಗರವನ್ನು ಹಾಕಿಕೊಂಡ್ರೆ ಹೇಗೆ ಅದಕ್ಕೆ ಬೆಲೆ ಇಲ್ಲವೋ, ಗೌರವ ಇಲ್ಲವೋ, ಮಾನ ಸನ್ಮಾನಗಳಿಲ್ಲವೋ, ಹಾಗೆ ಗುರು ಇಲ್ಲದೇನೆ ನಾವು ಲಿಂಗವನ್ನು ಕಟ್ಟಿಕೊಂಡಿವಿ ಅಂತಂದ್ರೆ ಅದಕ್ಕೆ ಬೆಲೆ ಇಲ್ಲ, ಮಾನ ಸನ್ಮಾನಗಳಿಲ್ಲ ಅಂತ ಹೇಳ್ತಾರೆ. ಒಂದು ಸುಂದರವಾಗಿರ್ತಕ್ಕಂಥ ಉದಾಹರಣೆ, ಒಂದು ಹೊರಗೆ ಒಂದು 4 ಗೆಳತಿಯರಿದ್ರಂತ. ಅವ್ರು ಯಾವಾಗಲೂ ಸಣ್ಣಾಗಿದ್ದಾಗಲಿಂದೂ ಕೂಡೇ ಬೆಳೆದಿದ್ದರು. ಸ್ಕೂಲಿಗೆ ಹೋಗಬೇಕಾದ್ರೆ, ಟ್ಯೂಷನ್ಗೆ ಹೋಗಬೇಕಾದ್ರೆ, ಏನೇ ಮಾಡಬೇಕಾದರೂ ಕೂಡ ಕೂಡಿನೇ ಯಾವಾಗಲೂ ಕೂಡ ವ್ಯವಹಾರಗಳನ್ನು ಮಾಡ್ತಿದ್ರು. ವಯಸ್ಸಿಗೆ ಬಂದಿರುವಂತಹ ಆ 4 ಹುಡುಗಿಯರಲ್ಲಿ 3 ಹುಡುಗಿಯರಿಗೆ 1 ಮದುವೆ ಆಯ್ತು. ಮದುವೆ ಮಾಡಿಕೊಂಡು ಮುಂದ ಯಾವ ದೀಪಾವಳಿ ಹಬ್ಬಕ್ಕೆ ಊರಿಗೆ ಬಂದಾರ ಹೆಣ್ಮಕ್ಕಳು. ಯಾರ್ದೋ ಮನೆಯೊಳಗೆ ಮುತ್ತೈದಿ ಹೇಳ್ಯಾರ. ಆ 3 ಹೆಣ್ಮಕ್ಕಳು ಮುತ್ತೈದಿ ಹೋಗ್ತಿದ್ರು. ಹೋಗೋ ವೇಳೆಕ್ಕೆ ಈಕೆ ಇನ್ನೊಬ್ಬ ಹೆಣ್ಮಗಳು ಮದುವೆ ಮಾಡಿಕೊಳ್ಳದಿರ್ತಕ್ಕಂಥ ಹುಡುಗಿದ್ದಳಲ್ಲ ಆಕೆ ಅಂದಳಂತ, ಎಲ್ಲಿಗೆ ಹೊಂಟೀರಿ ನೀವು? ಇಲ್ಲ, ಇಂಥವ್ರ ಮನೆ ಮುತ್ತೈದಿ ತನಕ ಹೊಂಟೀವಿ. ಆಕೆ ಅಂದಳು, ನಾನು ಬರ್ತೀನಿ ಅಂದಳು. ಅವಾಗ ಇವ್ರು 3 ಅಂದ್ರಂತ, ಇಲ್ಲ ಮದುವೆ ಮಾಡಿಕೊಂಡವ್ರಿಗೆ ಮುತ್ತೈದಿ ಹೇಳ್ಯಾರ, ಬಾಲ ಮುತ್ತೈದೆಯರು ಹೇಳಿಲ್ಲ. ಹಂಗಂದ್ರೆ ಏನು ಅಂದಳಕ್ಕೆ? ಈಗ ಇಲ್ಲಿ ಕೊಳ್ಳಾಗ ತಾಳಿ ಕಟ್ಟ್ಯಾರ ನೋಡು, ಹಿಂಗಿದ್ರೆ ಮದುವೆ ಮಾಡಿಕೊಂಡಂಗ. ಹೌದಾ? ಹಂಗಾರೆ ನಡ್ರಿ ನೀವು, ನಾ ಬರ್ತೀನಿ ಅಂದಳಕ್ಕೆ. ಸರಿ ಆಯಿತು ಅಂತ ತಿಳ್ಕೊಂಡು ಹೇಳಿ ಈ 3 ಹೆಣ್ಮಕ್ಕಳು ಮುತ್ತೈದಿ ಹೇಳಿದವರ ಮನೆಗೆ ಹೋಗ್ಯಾರ. ಸ್ವಲ್ಪ ಹೊತ್ತಾದ ಮೇಲೆ ಈ ಹೆಣ್ಮಗಳು ಒಳಗಡೆ ಹೋಗಿ ಹುಡುಕಿ ಆಡಿದಳು,
ಯಾರದೋ ಅವ್ರ ಮನೆಯಾಗ ಹಿರಿಯರು ತಾಳಿ ಎತ್ತು ತಗೊಂಡ್ಳು ಕೊಳ್ಳ ಕಟ್ಟಿಕೊಂಡ್ಳು ಈಕಿನೂ ಕೂಡ ಅವ್ರ ಮನೆಗೆ ಹೋದಳು. ಹೋದ ಮೇಲೆ ಅವ್ರು ಮತ್ತೆ ಬಂದ ಮೇಲೆ ವಾಪಸ್ ಕಳಿಸ್ಲಕ್ಕೆ ಬರ್ತದ? ಬರಂಗಿಲ್ಲ. ಅವ್ರ ಸಂಗಟ್ ಈಕಿನೂ ಕೂಡ ಪಾಳಿ ಕುಂದಿರ್ಸಿದ್ರು. ಉಡ್ಯಾಗ ಹಣ್ಣು ಕಾಯಿ ಎಲ್ಲ ಇಟ್ಟರು, ಜಂಪರ್ ಬೀಸ್ ಎಲ್ಲ ಇಟ್ಟು ಆರತಿ ಮಾಡ್ಕೋ ಅಂತ ಹೊಂಟಿದ್ರು. ಆರತಿ ಮಾಡಿದ ಮೇಲೆ ಏನು ಮಾಡ್ತಾರ್ರಿ? ಗಂಡನ ಹೆಸರು ಕೇಳ್ತಾರೆ, ಹೌದಲ್ಲ? ಹಂಗ ಆರತಿ ಮಾಡೋ ವೇಳೆಕ್ಕ ಗಂಡನ ಹೆಸರು ಕೇಳಕ್ಕತ್ತಿದ್ರಿ. ನೀವು ಹೇಳ್ತೀರಿ ಹೌದಲ್ಲ ಗಂಡನ ಹೆಸರು? ಹೆಸರು ಹೇಳೋ ವೇಳೆಕ್ಕೆ ಏನು ಹೇಳ್ತೀರಿ? ಒಡಬಾಕಿ ಹೇಳ್ತೀರಿ. ನಮ್ಮ ಕಡೆ ಹೆಣ್ಮಕ್ಳು ಹಂಗೆ ಮಾಡಲ್ರಿ. ಏನೋ ಗಂಡಿನ ಮೇಲೆ ಸಿಟ್ಟು ಬಂದಿತ್ತಂದ್ರೆ ಎಷ್ಟು ಚಂದ ಹೇಳ್ತಾರಂದ್ರೆ ಬೆಕ್ಕು ಬಂತು ಹುಷಾ ಗಂಡನ ಹೆಸರು ಭಷ ಅಂತಾರೆ. ಏನಂತ? ಬೆಕ್ಕು ಬಂತು ಹುಷಾ ಗಂಡನ ಹೆಸರು ಭಷ. ಒಂದೂರಾಗ ಹಿಂಗ ಪುರಾಣಕ್ಕೆ ಹೋದಾಗ ನಮ್ಮ ಗವಾಯಿಗಳು ತೊಟ್ಟಲ್ಲ ಹಾಕೋ ವೇಳೆಕ್ಕ ಯವ ನಿಮ್ಮ ಯಜಮಾನ್ ಹೆಸರೇನು? ಪಾಪ ಭಕ್ತಿಲಿಂದ ಹೆಣ್ಮಗಳು ಭಾಳ ಚಂದ ಹೇಳಿದಳು. ಏನಂತ? ಗುಡಿ ಮೇಲೆ ಗುಡಿ, ಗುಡಿ ಮೇಲೆ ಕಳಸ, ಕಳಸದ ಮೇಲೆ ಕೂತ್ಕೊಂಡು ಕವನ ಬರೀತಾರಂತ ತಿಳ್ಕೊಂಡು ಹೇಳಿ ಗಂಡನ ಹೆಸರು ಹೇಳಿದಳು. ಅವಾಗ ನಮ್ಮ ತಬಲಾಜಿ ಸುಮ್ಮನೆ ಇರಬೇಕಲ್ಲ. ಅವ್ರೇನು ಮಾಡಿದನಂದ್ರೆ, ಯವ ನಿಮ್ಮ ಹೆಸರು ಹೇಳ್ರಿ. ಅವಾಗ ಅವ್ರ ಮನೆಯಾಗ ಗಂಡ ಹೆಂಡತಿ ಏನು ಜಗಳ ಆಡಿ ಬಂದಿದ್ರು ಏನು ಸುದ್ದಿ ಗೊತ್ತಿಲ್ಲ. ಅವಾಗ ಆ ಹೆಣ್ಮಗಳು ಹೇಳ್ತಾಳೆ, ಏನಂತ? ಅಮಾಸಿ ಕತ್ತಲಿ, ಹೆಸರು ಬೆತ್ತಲಿ, ಗಂಡನ ಹೆಸರು ಕೇಳ್ದವನ ಹೆಣ ಎತ್ತಲಿ ಅಂದಳಕ್ಕೆ. ಆ ಹಿಂಗ ಗಂಡನ ಹೆಸರು ಕೇಳಿದ್ರೆ ಹೆಣ ಎತ್ತುವಂತ ಮಂದಿನೇ ಬಹಳ ಮಂದಿ. ಆದ್ರೆ ಭಕ್ತಿಲಿಂದ ಗಂಡನ ಹೆಸರು ಹೇಳೋರು ಎಷ್ಟು ಜನ ಅದಾರೆ ಹೇಳ್ರಿ ನೋಡೋಣ. ಗಂಡನ ಹೆಸರಿಗೆ ಒಂದು ಗೌರವ ಇದೆ, ಒಂದು ಪೂಜ್ಯತೆ ಇದೆ, ಸ್ಥಾನಮಾನ ಇದೆ. ಹಂಗ ಈ ಹೆಣ್ಮಗಳಿಗೆ ಯವ್ವ ನಿನ್ನ ಯಜಮಾನ್ರ ಹೆಸರೇನು ಅಂತ ಕೇಳಿದರು. ಕೇಳಿದಾಗ ಆಕಿ ಮದುವೆನ ಮಾಡಿಕೊಂಡಿಲ್ಲ ಅಂದಮೇಲೆ ಇನ್ನು ಎಲ್ಲಿಂದ ಆಕಿ ಗಂಡನ ಹೆಸರು ಹೇಳಬೇಕು ಹೇಳ್ರಿ ನೋಡೋಣ. ಹಾಗೆ ಗುರು ಇಲ್ಲದೇನೆ ನಾವು ಲಿಂಗವನ್ನು ಕಟ್ಟಿಕೊಂಡಿವಿ ಅಂತಂದ್ರೆ ಅದಕ್ಕೆ ಬೆಲೆಯಿಲ್ಲ, ಮಾನ ಸನ್ಮಾನಗಳಿಲ್ಲ, ಗೌರವಗಳಿಲ್ಲ. ಅದಕ್ಕಾಗಿ ನಾವು ಗುರುವಿನಿಂದಲೇ ಲಿಂಗ ದೀಕ್ಷೆಯನ್ನು ಮಾಡಿಕೊಳ್ಳಬೇಕೇ ಹೊರತಾಗಿ ಗುರು ಇಲ್ಲದೇನೆ ನಾವು ಲಿಂಗಧಾರಣೆಯನ್ನು ಮಾಡಿಕೊಳ್ಳಬಾರದು ಅನ್ನುವಂತಹ ಮಾತುಗಳನ್ನು ಯಾವ ಜ್ಞಾನಿಗಳು ಹೇಳ್ತಾರೆ?